ಕೆಕೆ ಅಡವಿ ವ್ಯಾಪ್ತಿಯಲ್ಲಿ ನಡೀತಾ ಇರುವ ಎಲ್ಲಾ ಕಾಮಗಾರಿಗಳಿಗೆ ವೇಗ ನೀಡುವಂತೆ ಸೂಚನೆ ನೀಡಲಾಗಿದೆ ಎಂದು ರಾಜ್ಯದ ತೋಟಗಾರಿಕೆ ಹಾಗೂ ಸಾಂಖ್ಯಿಕ ಖಾತೆ ಸಚಿವ ಮುನಿರತ್ನ ತಿಳಿಸಿದ್ದಾರೆ. ಕಲಬುರಗಿಯ ಐವನ್ ಶಾಹಿ ಅತಿಥಿ ಗೃಹದಲ್ಲಿ ಇಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಸಚಿವ ಮುನಿರತ್ನ, 2019ರಿಂದ ಇಲ್ಲಿವರೆಗೆ ಮಂಡಳಿ ವತಿಯಿಂದ ರೂಪಿಸಲಾಗಿರುವ ಎಲ್ಲಾ ಕ್ರಿಯೆ ಯೋಜನೆಗಳ ಪ್ರಗತಿ ಪರಿಶೀಲನೆ ಮಾಡಲಾಗಿದೆ. ಈ ಪೈಕಿ ಕೆಲವು ಕಾಮಗಾರಿಗಳು ಸ್ಥಳೀಯವಾದ ಸಮಸ್ಯೆಗಳು ಹಾಗೂ ತಾಂತ್ರಿಕ ಕಾರಣಗಳಿಂದ ಇನ್ನೂ ಆರಂಭಗೊಂಡಿಲ್ಲ ಎಂಬುದು ತಮ್ಮ ಗಮನಕ್ಕೆ ಬಂದಿದೆ. ಹೀಗಾಗಿ ವಿಳಂಬಗೊಂಡಿರುವ ಕಾಮಗಾರಿಗಳನ್ನು ಆದಷ್ಟು ಬೇಗ ಪೂರ್ಣಗೊಳಿಸುವಂತೆ ನಿರ್ದೇಶನ ನೀಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ಸುಮಾರು 2019ರಿಂದ ಇಲ್ಲಿಯವರೆಗೂ ಸರ್ಕಾರದಿಂದ ಕ್ರಿಯಾ ಯೋಜನೆಗೆ ಮಂಜೂರಾತಿ ಕೊಟ್ಟಂತಹ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ವರದಿಗಳನ್ನು ಸಹ ಕೇಳಿದ್ದೀವಿ. ಅದರಲ್ಲಿ ಕೆಲವು ತಾಂತ್ರಿಕ ದೋಷದಿಂದ ಅಂದರೆ ಕೆಲವು ಕಾಮಗಾರಿಗಳನ್ನ ಸ್ಥಳದ ಕೆಲವು ತೊಂದರೆಗಳಿಂದ ಅದು ಕೋರ್ಟಿಂದ ಇರ್ಬೋದು ಸ್ಥಳೀಕವಾಗಿರ್ತಕ್ಕಂಥ ತೊಂದರೆಗಳಿರ್ಬೋದು ಕೆಲವು ಕಾಮಗಾರಿ ವಿಳಂಬ ಆಗಿದೆ. ಅಂಥ ಕಾಮಗಾರಿಗಳನ್ನ ಪೂರ್ಣಗೊಳಿಸೋದಕ್ಕೆ ಶೀಘ್ರವಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಒಂದು ಸೂಚನೆಯನ್ನು ಕೊಟ್ಟಿದ್ದೇವೆ. ಅದೇ ರೀತಿ ಅಮೃತ ಮಹೋತ್ಸವಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡದಾಗಿ ಸುಮಾರು ಒಂದು 3-4 ದಿನಗಳ ಕಾಲ ಒಂದು ಹಬ್ಬದ ವಾತಾವರಣದಲ್ಲಿ ಒಂದು ಅಮೃತ ಮಹೋತ್ಸವ ಆಚರಣೆ ಮಾಡೋದಕ್ಕೆ ಅದಕ್ಕೂ ಸಹ ಒಂದು ಸೂಚನೆಯನ್ನು ಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಏನು ಈಗ ಸರ್ಕಾರದಿಂದ ಒಂದು ಕ್ರಿಯಾಯೋಜನೆ ಅನುಮೋದನೆ ಕೊಡ್ತೇವೆ, ಅದನ್ನು ಶೀಘ್ರವಾಗಿ ಯಾವ ರೀತಿ ಕಾಮಗಾರಿಗಳನ್ನ ಕೈಗೆತ್ತಿಕೊಂಡು ಪೂರ್ಣಗೊಳಿಸಬೇಕು ಅಂತ ಅದಕ್ಕೂ ಸಹ ವಿಳಂಬ ಆಗದ ರೀತಿಯಲ್ಲಿ ಕ್ರಮ ಕೈಗೊಳ್ಳೋದಕ್ಕೆ ಈಗಾಗಲೇ ಅದಕ್ಕೂ ಸೂಚನೆ ಕೊಟ್ಟಿದ್ದೀನಿ. ಮುಂದಿನ ದಿನಗಳಲ್ಲಿ ಏನು ನಂಜುಂಡಪ್ಪ ಅವರದ್ದು ಆಧಾರಿತದಲ್ಲಿ ನಾವು ಸರ್ಕಾರದಿಂದ ಅನುದಾನನ ಬಿಡುಗಡೆ ಮಾಡ್ತಾ ಇದ್ದೀವಿ, ಮಂಡಳಿ ವತಿಯಿಂದ ಪ್ರತಿ ತಿಂಗಳು ಮಾಹಿತಿನ ಪಡೆಯುವಂಥದ್ದಕ್ಕೆ ಒಂದು ಕ್ರಮ ಕೈಗೊಂಡಿದ್ದೇವೆ. ಅದರಲ್ಲಿ ನಮ್ಮ ಸೆಕ್ರೆಟರಿಯವರು ಮತ್ತು ನಮ್ಮ ಅಧ್ಯಕ್ಷರು ಭಾಳಷ್ಟು ಸಭೆಗಳನ್ನ ನಡೆಸಿ ವರದಿಗಳನ್ನು ಪಡೆದಿದ್ದಾರೆ. ಮಂಡಳಿಯ ವರದಿನ ಆಧರಿಸಿ ಯಾವುದೇ ಒಂದು ಸಾರ್ವಜನಿಕರಿಗೆ ಅನುಕೂಲ ಆಗೋಂಥದ್ದು ಕಾರ್ಯಕ್ರಮಗಳಿದ್ದರೆ ಅದನ್ನು ಕೂಡಲೇ ಅನುಷ್ಠಾನಗೊಳಿಸೋದಕ್ಕೂ ಸಹ ಸೂಚಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ವೇಗವಾಗಿ ಚಾಲನೆ ಕೊಡೋಂಥದ್ದು ನಮ್ಮ ಗುರಿ, ವಿಳಂಬ ಆಗದೇ ಇರೋ ರೀತಿಯಲ್ಲಿ ಮಾಡೋಂಥದ್ದಕ್ಕೆ ಇವತ್ತು ಸಭೆ ನಡೆದಿರೋಂಥದ್ರಲ್ಲಿ ಎಲ್ಲ ಮಾಹಿತಿಗಳನ್ನು ನಾವು ಬರ್ತೀವಿ. ಈಗ ಅದರನ್ನೇ ಮಾಹಿತಿ ಕೇಳಿದ್ದೇವೆ, ಯಾವುದು ಅನುಮೋದನೆ ಕ್ರಿಯಾಯೋಜನೆ ಅನುಮೋದನೆ ಪಡೆದು ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ವಿಳಂಬ ಆಗಿರೋದಕ್ಕೆ ಕಾರಣನೂ ಕೇಳಿದ್ದೇವೆ. ಕೆಲವು ಅಧಿಕಾರಿಗಳು ವಿಳಂಬ ಮಾಡಿದ್ದಾರೆ ಅಂತ ಮಾಹಿತಿನೂ ಕೊಟ್ಟಿದ್ದಾರೆ, ಅಂಥವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಿ ಅಂತಲೂ ಸೂಚನೆ ಕೊಟ್ಟಿದ್ದೇವೆ. ಇನ್ನು ಮುಂದಕ್ಕೆ ಯಾವುದೇ ಕಾರಣಕ್ಕೂ ವಿಳಂಬ ಅನ್ನೋ ಒಂದು ಪದನ ಕೇಳಿಸ್ಕೋಬಾರದು ಅಂತಾನು ಮಾಡಿದ್ದಾರೆ. ಕೆಕೆಆರ್ಡಿಬಿ ಪ್ರತಿ ತಾಲೂಕಿಗೆ ಏನೇನು ಕೆಲಸ ಬೇಕಿದೆಯೋ ಅದಕ್ಕೆ ಅನುಗುಣವಾಗಿಯೇ ಇನ್ನು ಮುಂದೆ ಕ್ರಿಯಾ ಯೋಜನೆ ಸಿದ್ಧಪಡಿಸಿ ಅನುದಾನ ಒದಗಿಸುವ ಪದ್ಧತಿ ಜಾರಿಗೆ ತರಲಾಗ್ತಿದೆ ಎಂದು ಸಚಿವರು ವಿವರಿಸಿದ್ರು. ಖಂಡಿತವಾಗಲೂ ಈ ಬಾರಿ ನಾವು ಒಟ್ಟು ಈ ಭಾಗದಲ್ಲಿ ಈ ಸಾರಿ ನಾವು ಕ್ರಿಯೋಜನೆ ಕೊಡ್ತಾ ಇರುವಂಥದ್ದನ್ನು ಯಾವ್ಯಾವ ತಾಲೂಕಲ್ಲಿ ಏನೇನು ಕೊರತೆ ಆಗಿದೆ ಪ್ರತ್ಯೇಕವಾಗೇ ಮಾಡ್ತಾ ಇದ್ದೀವಿ.
ಒಂದು ತಾಲೂಕಲ್ಲಿ ಹೆಲ್ತ್ ಇರ್ಬೋದು, ಒಂದು ಎಜುಕೇಷನ್ ಇರ್ಬೋದು, ಪ್ರತಿಯೊಂದು ಆರೋಗ್ಯದ್ದು ಈ ಸಾರಿ ಮಾಡ್ತಾ ಇರೋದೆ ಆ ರೀತಿ ಮಾಡ್ತಾಯಿದೆ. ಏನಾಗತ್ತೆ ಇದು, ಯಾವುದೋ ಒಂದಕ್ಕೆ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಟ್ಟಾಗ ಅದು ಒಂದೇ ಮುಂದೆ ಹೋಗ್ತಾರೆ, ಮಿಕ್ಕಿದ ಹಿಂದೆ ಹೋಗ್ತಾರೆ. ಆದರೆ ಈ ಸಾರಿ ಮಾಡಿರೋಂಥದ್ದು ಕ್ರಿಯೋಜನೆ ಎಲ್ಲಾತ್ರೂ ಒಟ್ಟಿಗೆ ತೊಗೊಂಡೋಗೋಂಥದ್ದನ್ನು ನಾವು ಮಾಡಿದ್ದು, ಇದು ಫಸ್ಟ್ ಟೈಮ್. ಹಂಗಾಗಿ ಎಲ್ಲನೂ ತೊಗೊಳ್ತೀವಿ. ಈಗ 2019 ಅಂತ ತಾವು ಹೇಳ್ತಾ ಇದ್ದೀರಿ, 16 ನನ್ನ ಕೈ ಅದು ಇನ್ನೂ ನನಗೆ ಗಮನಕ್ಕೆ ಬಂದಿಲ್ಲ. ಖಂಡಿತವಾಗ್ಲೂ ಇವತ್ತು ನನ್ನ ಗಮನಕ್ಕೆ ತಂದಿದ್ದೀರಿ, ಅದರ ಬಗ್ಗೆ ನಾನು ಪೂರ್ಣ ಮಾಹಿತಿ ತಗೊಂಡು ಸರಿಪಡಿಸುವಂತದಕ್ಕೆ ಏನ್ ಮಾಡ. ರಾಜ್ಯದ ಯಾವುದೇ ಭಾಗದಲ್ಲಿ ತೋಟಗಾರಿಕಾ ಬೆಳೆಗಳು ನಷ್ಟಕ್ಕೆ ಒಳಗಾದ್ರೆ ಇಲಾಖೆಯಿಂದ ತಕ್ಷಣ ಪರಿಹಾರ ಒದಗಿಸುವ ಪದ್ಧತಿ ನಮ್ಮಲ್ಲಿ ಜಾರಿಯಲ್ಲಿದೆ. ಈಗ ತೋಟಗಾರಿಕೆ ಇಲಾಖೆ ಮೊದಲಿನಂತಿಲ್ಲ, ಇಲ್ಲಿ ಎಲ್ಲದಕ್ಕೂ ವೇಗ ನೀಡಲಾಗ್ತಿದೆ ಎಂದಿದ್ದಾರೆ. ತೋಟಗಾರಿಕೆ ಬೆಳೆಗಳು ಎಲ್ಲಿ ಯಾವುದೇ ಹಾನಿಯಾಗಿದ್ರೂ ಸಹ ಎಂಥ ಪರಿಸ್ಥಿತಿನಲ್ಲೂ ಆಯಾ ಕಾಲಕ್ಕೆ ರೈತರಿಗೆ ಯಾವುದು ಅನ್ಯಾಯ ಆಗದ ರೀತಿಯಲ್ಲಿ ಪರಿಹಾರ ಕೊಡೋಂಥದ್ದು ಭಾಳ ವೇಗವಾಗಿ ನಾವು ಮಾಡ್ತಾಯಿದ್ದೇವೆ. ಹಿಂದೆ ಯಾವುದಾದ್ರು ನಷ್ಟ ಪರಿಹಾರ ಕೊಡಬೇಕು ಅಂದರೆ ಭಾಳ ವಿಳಂಬ ಆಗ್ತಾಯಿತ್ತು, ಇವತ್ತು ಆ ಪರಿಸ್ಥಿತಿ ಇಲ್ಲ. ದ್ರಾಕ್ಷಿ ಬೆಳೆ ಇರ್ಬೋದು, ಮಾವು ಬೆಳೆ ಇರ್ಬೋದು, ಅಡಿಕೆ ಬೆಳೆ ಇರ್ಬೋದು, ಲಿಂಬೆ ಬೆಳೆ ಇರ್ಬೋದು, ಪ್ರತಿಯೊಂದು ನಾವು ಆಯಾ ಜಿಲ್ಲೆಗಳ ವರದಿ ತರಿಸಿ ಎಲ್ಲಿ ನಷ್ಟ ಉಂಟಾಗಿ ಅದನ್ನು ಕೂಡಲೇ ಪರಿಹಾರ ಕೊಡೋಂಥದ್ದು ಭಾಳ ಪ್ರಾಮಾಣಿಕವಾಗಿ ಮಾಡ್ತಾಯಿದೆ. ಈಗ ನಷ್ಟ ಉಂಟಾಗೋದು ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಬೆಳೆ ಇರುತ್ತೆ, ಆಯಾ ಜಿಲ್ಲೆನ ಆಯಾ ಬೆಳೆಗಳ ಮೇಲೆ ನಾವು ನಿಗದಿ ಮಾಡಿರ್ತೇವೆ. ಕೆಲವು ಜಿಲ್ಲೆಗಳಲ್ಲಿ ಯಾವುದು ನಷ್ಟ ಉಂಟಾಗಿರಲ್ಲ, ಕೆಲವು ಅಡಿಕೆ ರೋಗ ಇಂಥದಕ್ಕೆಲ್ಲ ಏನೇನು ಆಯಾ ಜಿಲ್ಲೆಗಳಿಗೆ ಸಂಬಂಧಪಟ್ಟಂಗೆ ಅದು ಪರಿಹಾರ ಕೊಡ್ತಾರೆ. ಇಲ್ಲ, ಈಗ ಹಾನಿ ಆಗಿರೋಂಥ ಪ್ರದೇಶಗಳು ಒಟ್ಟಾರೆಯಾಗಿ ನಾವು ಒಂದೊಂದು ಭಾಗ ಬೇರೆ ಬೇರೆ ಇದೆ, ಅದನ್ನು ಒಟ್ಟಾಗಿ ನಾವು ನೋಡಿಲ್ಲ ಎಲ್ಲಿ ಯಾವುದೇ ಒಂದು ನಷ್ಟ. ಸಿದ್ದರಾಮೋತ್ಸವ ಕುರಿತು ಪ್ರತಿಕ್ರಿಯೆ ನೀಡಿದ ಸಚಿವ ಮುನಿರತ್ನ, ಎಲೆಕ್ಷನ್ ಹತ್ತಿರ ಬರೋದ್ರಿಂದ ಇಂಥದ್ನೆಲ್ಲ ಮಾಡುವುದು ಸಿದ್ದರಾಮಯ್ಯನವರಿಗೆ ರೂಢಿಯಾಗ್ಬಿಟ್ಟಿದೆ. ಈಗ ಅದನ್ನೇ ಮಾಡ್ತಿದ್ದಾರೆ. ಶಕ್ತಿ ಪ್ರದರ್ಶನ ಮಾಡುವುದು ಅಲ್ಲಿ ಮೊದಲಿನಿಂದಲೂ ಇದ್ದದ್ದೇ. ಇವರಾದ ಬಳಿಕ ಕೆಪಿಸಿಸಿ ಅಧ್ಯಕ್ಷರು ತಮ್ಮ ಶಕ್ತಿ ಪ್ರದರ್ಶನ ಮಾಡ್ತಾರೆ ನೋಡ್ತಾ ಇರಿ. ಇಷ್ಟಕ್ಕೂ ಅವರು ಪಕ್ಷದ ಮಾತು ನಂಬಿಕೆ ಹಾಕಿ ಬೇಕ್ಬಿಡಿ ಎಂದಿದ್ದಾರೆ. ಪಾರ್ಟಿ ನಮಗೆ ನಮ್ಮ ಪಕ್ಷ ನಮ್ಮದೇ ಆದಂಥ ಒಂದು ಚಿಂತನೆ, ನಮ್ಮದೇ ಆದಂಥ ಅಭಿವೃದ್ಧಿಗಳ ಕಡೆ ಗಮನ ಹರಿಸ್ತೇವೆ. ಈಗ ಅವರು ಸಿದ್ದರಾಮೋತ್ಸವ ಮಾಡ್ತಾಯಿದ್ದಾರೋ ಏನು ಮಾಡ್ತಾಯಿದ್ದಾರೋ, ಬಹುಶಃ ಅವರು ಚುನಾವಣೆ ಹತ್ರ ಬಂದಾಗ ಇಂಥವೆಲ್ಲ ಮಾಡ್ತಾ ಇರ್ತಾರೆ, ಅದು ನಮಗೆ ಸಂಬಂಧ ಇಲ್ದಿರೋಂಥ ವಿಷಯ. ಅದು ಈಗ ಒಂದು ಕಾಲದಲ್ಲಿ ಇವತ್ತು ನಾವು ಪಕ್ಷ ಗುರುತಿಸಿದೆ, ಪಕ್ಷದ ಜೊತೆ ನಾವಿದ್ದೀವಿ, ಗೌರವಿಸ್ತಾ ಇದೆ. ಹಾಗಾಗಿ ನಾವಾಯಿತು, ನಮ್ಮ ಪಕ್ಷ ಆಯಿತು, ಬೇರೆ ಇಲ್ಲ. ನಮ್ಗೆ ಯಾವುದೋ ಆಹ್ವಾನ ಬಂದಿಲ್ಲ. ನಾವು ಹೇಳ್ತಾ ಇದ್ದೀನಿ ಭಾಳ ಸ್ಪಷ್ಟವಾಗಿ, ಅವರು ರಾಜಕೀಯಕ್ಕೋಸ್ಕರ ಬರ್ತಡೆ ಮಾಡ್ತಾ ಇದ್ದಾರೆ. ಆ ರಾಜಕೀಯದ ಬರ್ತಡೆಗೋಸ್ಕರ ನಮಗೇನು ಸಂಬಂಧ? ಶಕ್ತಿ ಪ್ರದರ್ಶನ ಅವರಿಬ್ಬರು ಮಾಡ್ಕೊತಾರೆ, ಅವರವರಲ್ಲೇ ಶಕ್ತಿ ಪ್ರದರ್ಶನ ಮಾಡಬೇಕು, ಅದು ನಮ್ಮ ಪಕ್ಷಕ್ಕೆ ಸಂಬಂಧ ಇಲ್ಲ. ಅಲ್ಲಿ ಒಟ್ಟು ಒಂದು 3 ಮೂರರಲ್ಲಿ 3 ಜನನೂ ಶಕ್ತಿ ಪ್ರದರ್ಶನ ಮಾಡ್ಕೊಳ್ತಾರೆ. ಮುಂದಿನ ದಿನದಲ್ಲಿ ರಾಜ್ಯಾಧ್ಯಕ್ಷ ಇನ್ನೊಂದು ಶಕ್ತಿ ಪ್ರದರ್ಶನ ಮಾಡಬೇಕು, ಇವ್ರನ್ನ ಮೀರಿಸುವಂಥದ್ದು ಅವ್ರು ಮಾಡ್ತಾರೆ, ಅವ್ರು ಮೀರಿಸೋದು ಇದು ಇಷ್ಟೇ. ಅವರೆಲ್ಲ ಸರಿಗಿದ್ರೆ ಇವತ್ತು ಯಾಕೆ ಈ ಪರಿಸ್ಥಿತಿ ಬರ್ತಾ ಇತ್ತು, ಬರ್ತಾ ಇರಲಿಲ್ಲ.